ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಟಿಕೆಟ್ ಫೈಟ್. ಸಂಸದೆ ಶೋಭಾ ಸಿಟಿ ರವಿ ನಡುವೆ ಟಫ್ ಫೈಟ್ ನಡೀತಾ ಇದೆ, ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ. ಈ ಇಬ್ಬರ ನಡುವಿನ ಪೈಪೋಟಿಯ ನಡುವೆ ಮೂರನೇ ಅವರಿಗೆ ಲಾಭ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಮೂರನೇ ಅವರು ಅಂದರೆ ಯಾರಿಗೆ ಲಾಭ ಆಗ್ಬೋದು? ಹಾಗಾದರೆ ಜೀವರಾಜ್ ಅವರು, ಮಾಜಿ ಸಚಿವ ಜೀವರಾಜ್, ಶೃಂಗೇರಿಯ ಮಾಜಿ ಶಾಸಕರು, ಇವರಿಗೆ ಚಾನ್ಸ್ ಸಿಗ್ಬೋದಾ ಅನ್ನುವಂಥ ಪ್ರಶ್ನೆ ಇದೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ತಮಗೆ ಕೊಡದಿದ್ರೆ ಜೀವರಾಜ್ ಅವರಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರಂತೆ ಶೋಭಾ ಕರಂದ್ಲಾಜೆ. ಬಿ ಎಸ್ ವೈ ಆಪ್ತ ವಲಯದಲ್ಲಿ ಗುಡ್ಸ್ಕೊಂಡಿದ್ದಾರೆ ಜೀವರಾಜ್ ಅವರು. ಮುಖ್ಯಮಂತ್ರಿಗಳಾಗಿದ್ದರು ಯಡಿಯೂರಪ್ಪನವರು. ಆ ಸಂದರ್ಭದಲ್ಲಿ ಇವರು ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿಯಾಗಿ ಕೂಡ ಆಯ್ಕೆಯಾಗಿದ್ದಂಥವರು ಜೀವರಾಜ್ ಅವರು. ಸೊ ಇವರಿಗೆ ಕೊಡಬೇಕು. ಇವರು ಆರ್ ಎಸ್ ಎಸ್ನ ಜೊತೆ ಲಿಂಕು ಕೂಡ ಚೆನ್ನಾಗಿದೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಕೂಡ. ಜೀವರಾಜ್ ಅವರಿಗೆ ಕೊಟ್ಟರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ಶೋಭಾ ಕರಂದ್ಲಾಜೆ ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ನೋಡಿದ್ರೆ ಆ್ಯಕ್ಚುಲಿ ಗೋ ಬ್ಯಾಕ್ ಅನ್ನುವಂಥ ಏನು ಅಭಿಯಾನ ನಡೀತಾ ಇದೆಯಲ್ಲ, ಅಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರು ಭಾಗದಲ್ಲಿ ನಡೀತಾ ಇರುವಂಥ ಈ ಅಭಿಯಾನ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪೆಷಲಿ ಚಿಕ್ಕಮಗಳೂರು ಕ್ಷೇತ್ರದ ವ್ಯಾಪ್ತಿಯ ಮತದಾರರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ 2009 ಅದಾದಮೇಲೆ ಒಂದು ಉಪಚುನಾವಣೆ ನಡೆಯುತ್ತೆ, 2012 ಅದಾದಮೇಲೆ 2014-19 ಈ ಎಲ್ಲ ಸಂದರ್ಭದಲ್ಲೂ ಕೂಡ ಬರೀ ಉಡುಪಿಯವ್ರಿಗೆ ಕೊಟ್ಟಿದ್ದೀರಾ ಟಿಕೆಟನ್ನು, ಚಿಕ್ಕಮಗಳೂರು ಭಾಗದವ್ರಿಗೂ ಕೂಡ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು ಚಿಕ್ಕಮಗಳೂರು ಮತದಾರರಿಂದ. ಇನ್ನು ಶೋಭಾ ಕರಂದ್ಲಾಜೆ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾನು ಫೈಟರ್, ಎಲ್ಲೇ ಟಿಕೆಟ್ ಕೊಟ್ಟರು ಸ್ಪರ್ಧಿಸ್ತೇನೆ, ನನ್ನ ಕ್ಷೇತ್ರದಲ್ಲೇ ಟಿಕೆಟ್ ನೀಡಿದರೆ ಇನ್ನೂ ಉತ್ತಮ. ವಿಜಯಪುರದಲ್ಲಿ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ ಕೊಟ್ಟಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಅಲ್ಲಿ ಗೆಲ್ತೇವೆ. ಒಂದಂತೂ ಸತ್ಯ, ನಮ್ಮಲ್ಲಿ ಕಾಂಪಿಟೇಷನ್ ಇದೆ, ನನಗೆ ಎಲ್ಲೇ ಟಿಕೆಟ್ ನೀಡಿದ್ರು ಫೈಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾನು ಕೆಲಸ ನನಗೆ ಗೊತ್ತಿಲ್ಲ, ನಮ್ಮ ನಾಯಕರು ಏನು ತೀರ್ಮಾನ ಮಾಡಿದರು ಅದಕ್ಕೆ ನಾನು ಬದ್ಧ ಇದ್ದೀನಿ. ನಾನು ಫೈಟರು, ಹೋರಾಟಗಾರ್ತಿ, ಎಲ್ಲೇ ಹೋರಾಟ ಕೊಡೋಕ್ಕೂ ಸೋಲು ಗೆಲುವು ನೆಕ್ಸ್ಟ್ ವಿಚಾರ. ಕರ್ನಾಟಕದಲ್ಲಿ ಸೋಲೋ ಪ್ರಶ್ನೆ ಬರೋದಿಲ್ಲ. ಎಲ್ಲೇ ಟಿಕೆಟ್ ಕೊಟ್ಟರು ಸ್ಪರ್ಧೆ ಮಾಡೋಕ್ಕೆ ಸಿದ್ಧ ಇದ್ದೀನಿ. ಆದರೆ ನನ್ನ ಇಚ್ಛೆ ಇರುವಂಥದ್ದು ನಾನು ಕೆಲಸ ಮಾಡಿದಂಥ ಉಡುಪಿ ಚಿಕ್ಕಮಗಳೂರು ಒಂದು ಚೆನ್ನಾಗಿದೆ ಅಂಥೇಳಿ. ಪಾರ್ಟಿಯಲ್ಲಿ ನಾವು ಪಾರ್ಟಿಯ ಕೆಲಸ ಮಾಡೋರು, ನಾವು ಕೆಲಸ ಮಾಡೋಕ್ಕಿರೋರು, ಯಾರೇ ಕ್ಯಾಂಡಿಡೇಟ್ ಆಗಲಿ, ನನಗೆ ಇಷ್ಟ ಇರಲಿ ಇಲ್ಲದಿರಲಿ, ಒಂದು ಸಾರಿ ಅಭ್ಯರ್ಥಿ ಆದ ಮೇಲೆ ಅವರು ನಮ್ಮ ಅಭ್ಯರ್ಥಿ, ಅವರು ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆಯ ಮುಖ ಅಷ್ಟೇ ಮಾತಾಡಲ್ಲ, ಅದೆಲ್ಲವನ್ನ ಕೇಂದ್ರ ತೀರ್ಮಾನ ಮಾಡುತ್ತೆ. ನಮ್ಮೆಲ್ಲರಿಗೆ ಕೂಡ ಮೋದಿ ಕ್ಯಾಂಡಿಡೇಟು, ನಮ್ಮೆಲ್ಲರಿಗೆ ಕೂಡ ಕಮಲದ ಚಿಹ್ನ ಕ್ಯಾಂಡಿಡೇಟು. ಟಿಕೆಟ್ ಸಿಗಲಿ ಸಿಗದಿರಲಿ, ನಾವು ಮೋದಿಗಾಗಿ ಕೆಲಸ ಮಾಡುವವರು, ಮೋದಿ ಮೂಲಕ ದೇಶಕ್ಕಾಗಿ ಕೆಲಸ ಮಾಡುವವರು. ಅಸಮಾಧಾನವನ್ನು ಸಮಾಧಾನ ಮಾಡ್ತೀವಿ. ನಮ್ಮ ಹಿರಿಯರಿಗೆ ಆ ಶಕ್ತಿ ಇದೆ, ಅದನ್ನು ಮಾಡೇ ಮಾಡ್ತಾರೆ. ಮತ್ತು ಯಾರ್ಯಾರು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ನಮ್ಮ ಹಿರಿಯರು, ಅವರೆಲ್ಲರೂ ಅರ್ಥ ಮಾಡ್ಕೊತಾರೆ. ಈ ಚುನಾವಣೆ ದೇಶದ ಚುನಾವಣೆ, ದೇಶದ ಚುನಾವಣೆಗಾಗಿ ಖಂಡಿತವಾಗಿ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡಬೇಕು. ಇದೆಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೇಶ್, ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇದ್ವಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶೋಭಾ ವಿರುದ್ಧ ಗೋ ಬ್ಯಾಕ್ ನಡೀತಾ ಇತ್ತು, ಇದನ್ನೆಲ್ಲವನ್ನೂ ಕೂಡ ಮಾಡಿಸ್ತಾ ಇರುವಂಥದ್ದು ಸಿ ಟಿ ರವಿ ಅವರು ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಇವರಿಬ್ಬರ ಕಿತ್ತಾಟದಿಂದ ಮೂರನೇ ಅವರಿಗೆ ಲಾಭ ಆಗ್ಬೋದಾ ಅಂತ, ಅದರಲ್ಲೂ ಸ್ಪೆಷಲಿ ಜೀವರಾಜ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೇಗೆ ನಡೀತಾ ಇದೆ ಅಲ್ಲಿ ಚುನಾವಣಾ ಚದುರಂಗ? ಎಸ್ ಪೃಥ್ವಿರಾಜ್, ಏನು ಕಳೆದ ಒಂದು ತಿಂಗಳಿಂದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಹಾಲಿ ಸಂಸದೆ ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಗೋ ಬ್ಯಾಕ್ ಅಭಿಯಾನವನ್ನ ಕೂಡ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ನಿರಂತರವಾಗಿ ಮಾಡ್ತಾ ಬಂದಿದ್ರು. ಈ ಒಂದು ಗೋ ಬ್ಯಾಕ್ ಅಭಿಯಾನದ ಹಿಂದೆ ಸಿ ಟಿ ರವಿ ಅವರ ಒಂದು ಹೆಸರು ಕೂಡ ಕೇಳಿ ಬಂದಿತ್ತು. ಆದ್ರೆ ಸಿ ಟಿ ರವಿ ಅವರು, ನಾವು ಯಾವುದೇ ರೀತಿಯಾದ ಒಂದು ಟಿಕೆಟ್ ಆಕಾಂಕ್ಷೆಯನ್ನ ಇಟ್ಟಿಲ್ಲ, ನಾನು ಬೇಕು ಅಂತ ಯಾವತ್ತೂ ಕೂಡ ಪಕ್ಷದಲ್ಲಿ ಏನೂ ಕೇಳೋದಿಲ್ಲ. ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಅವರು ಅಭ್ಯರ್ಥಿ ಮುಖವನ್ನ ನೋಡಲ್ಲ, ನಾವು ಕಮಲದ ಅಭ್ಯರ್ಥಿ ಅಂತ ಹೇಳಿ ನಾವು ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಕರೆಯನ್ನ ಕೂಡ ಕೊಟ್ಟಿದ್ರು. ಈ ಎಲ್ಲದರ ನಡುವೆ ಆದ್ರೂ ಕೂಡ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ನಿರಂತರವಾಗಿ ಶೋಭಾ ಕರಂದ್ಲಾಜೆ ವಿರುದ್ಧ ಏನು ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ನಮ್ಗೆ ಈ ಸಂಸದರು ಬೇಡ, ನಮ್ಗೆ ಕೊಡೋದಾದ್ರೆ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಿ, ನಾವು ಗೆಲ್ಲಿಸ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಮೊನ್ನೆ ಅಷ್ಟೇ ನಡೆದಂತ ಒಂದು ವೀಕ್ಷಕರ ಸಮಿತಿಯಲ್ಲಿ ಕೂಡ ಏನು ಭಾನುಪ್ರಕಾಶ್ ಮತ್ತು ಗಣೇಶ್ ರಾವ್ ಹಾಗೂ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿಯೂ ಕೂಡ ಬಿಜೆಪಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಒಕ್ಕೊರಲಿನಿಂದ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಮಗೆ ಶೋಭಾ ಕರಂದ್ಲಾಜೆ ಅವರು ಬೇಡ, ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟರೆ ನಾವು ನಿಲ್ಲಿಸ್ತೇವೆ, ಒಂದು ವೇಳೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದ್ರೆ ನಾವೇ ಮುಂದೆ ನಿಂತು ಸೋಲಿಸ್ತೇವೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನ ಕೂಡ ಕೊಟ್ಟಿದ್ರು. ಈ ಎಲ್ಲದರ ನಡುವೆ ಏನು ಶೋಭಾ ಕರಂದ್ಲಾಜೆ ಅವರು ಮತ್ತೆ ಸಿ ಟಿ ರವಿ ಅವರ ನಡುವಿನ ಈ ಒಂದು ಟಿಕೆಟ್ ಫೈಟ್ನಿಂದಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಾಗಿರ್ಬೋದು ಅಥವಾ ಮಾಜಿ ಸಚಿವ ಡಿ ಎನ್ ಜೀವರಾಜ್ ಅವರಿಗೆ ಒಂದು ವರವಾಗುವಂತ ಸಾಧ್ಯತೆಗಳು ಎಲ್ಲಾ ಕೂಡ ಕಂಡು ಬರ್ತದೆ. ಯಾಕಂತಂದ್ರೆ ಜೀವರಾಜ್ ಅವರು
ಮಾಜಿ ಸಿಎಂ ಬಿಎಸ್ವೈ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತವ್ರು, ಜೊತೆಗೆ ಅವರ ಪರಮಾಪ್ತ ಶಿಷ್ಯ ಅಂತಾನೆ ಕರೆಸ್ಕೊಳ್ತಾ ಇದ್ರು. ಈ ಒಂದು ಎಲ್ಲವನ್ನು ನೋಡ್ತಾ ಇದ್ರೆ ಈ ಬಾರಿ ಶೋಭಾ ಕರಂದ್ಲಾಜೆ ಅವರು ಕೂಡ ನನಗೆ ಟಿಕೆಟ್ ಮಿಸ್ ಆಗಿದ್ದೆ ಆದಲ್ಲಿ ದೇವರಾಜ್ ಅವರಿಗೆ ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನ ಹಾಗೂ ಮನವಿಯನ್ನ ಕೂಡ ಹೈಕಮಾಂಡ್ ನಲ್ಲಿ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕರಾವಳಿ ಭಾಗದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹೆಸರು ಹಾಗೂ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಜೀವರಾಜ್ ಅವರ ಹೆಸರು ದೊಡ್ಡದಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜೊತೆ ಏನು ಜೀವರಾಜ್ ಅವರು ಕಳೆದ ಎರಡು ಬಾರಿ ಕೂಡ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.